ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗೋಬಿ ಪರೋಟ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಈ ಗೋಬಿ ಪರೋಟ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೋಬೋದು. ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರಿಗಾದರೂ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ಯಾವುದೇ ಥರದ ಪಲ್ಯ, ಚಟ್ನಿ ಏನೂ ಬೇಕಾಗಿಲ್ಲ. ಹಾಗೆ ಮಕ್ಕಳಿಗೆ ಕೊಟ್ಬಿಟ್ರೆ ಸುತ್ಕೊಂಡು ತಿಂದ್ಬಿಡ್ತಾರೆ. ಬಿ ಪಿ ಇರೋವಂಥವರು ಈ ಕಾಲಿಫ್ಲವರ್ ಅಥವಾ ಕ್ಯಾಬೇಜ್ನ ಪದೇ ಪದೇ ತಿಂತಾ ಇದ್ದರೆ ಬಿ ಪಿ ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿರುತ್ತೆ. ಯಾವಾಗಾದರೂ ಬ್ರೇಕ್ಫಾಸ್ಟಿಗೆ ಈ ಥರ ಗೋಬಿ ಪರೋಟ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೆ ಖುಷಿ ಅಲ್ವಾ? ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ಬೇಗ ಈ ಗೋಬಿ ಪರೋಟ ಯಾವ ಥರ ಪ್ರಿಪೇರ್ ಮಾಡಬೇಕು ಬೇಗ ಬೇಗ ಅಂದ್ಕೊಂಬಂದ್ಬಿಡೋಣ. ಫಸ್ಟಿಗೆ ನಾನು ಹಿಟ್ಟನ್ನ ರೆಡಿ ಮಾಡ್ಕೊತಿದ್ದೀನಿ. 3 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ, ಹಾಗೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಫಸ್ಟಿಗೆ ಈ ಉಪ್ಪು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟಿಗೂ ಹತ್ಕೊಳ್ಳೋ ಥರ ಚೆನ್ನಾಗಿ ಈ ಥರ ರಬ್ ಮಾಡ್ಕೊತ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೋಬೇಕು. ಎಲ್ಲ ಹಿಟ್ಟನ್ನು ಕಂಪ್ಲೀಟಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಇದು ಡ್ರೈ ಆಗೋಗ್ದಂಗೆ ಇದ್ರ ಮೇಲೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದ್ರ ಮೇಲೆ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು. ಹಾಗೆ ಒಂದು ಬೌಲಿನ ಇದನ್ನು ಕ್ಲೋಸ್ ಮಾಡಿ 1-10 ನಿಮಿಷ ನೆನೆಯೋಕೆ ಬಿಡೋಣ. ಇದು ನೆನೆಯೋಷ್ಟೊಳಗೆ ಸ್ಟಫಿಂಗ್ ರೆಡಿ ಮಾಡ್ಕೊಂಬಿಡೋಣ. ಸ್ಟಫಿಂಗ್ಗೋಸ್ಕರ ನೋಡಿ, ನಾನು ಈ ಥರ ಕಾಲಿಫ್ಲವರ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಂಪ್ಲೀಟಾಗಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಈ ಥರ ಬಿಡಿಸ್ಕೊಂಡು ಈಗ ಇದನ್ನು ತುರ್ಕೋಬೇಕಾಗುತ್ತೆ. ಈ ಥರ ಸಣ್ಣದಾಗಿರೋವಂಥ ಗ್ರೇಟರ್ನಲ್ಲಿ ತುರ್ಕೋಬೇಕು. ನಾನು ಈ ಕಾಲಿಫ್ಲವರ್ನ 1-10 ನಿಮಿಷ ಬಿಸಿನೀರಲ್ಲಿ ಉಪ್ಪು ಹಾಕ್ಕೊಂಡು ಈ ಕಾಲಿಫ್ಲವರ್ ಎಲ್ಲ ಹಾಕಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ಇದರಲ್ಲಿ ಏನಾದರೂ ಹುಳು ಆ ಥರ ಏನಾದರೂ ಇದ್ದರೆ ಹೊರಗೆ ಬಂದುಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಪೂರ್ತಿಯಾಗಿ ಡ್ರೈ ಆದಮೇಲೆ ಈ ಥರ ತುರ್ಕೊತಿರೋದು. ನೋಡಿ, ಈ ಥರ ಕಂಪ್ಲೀಟಾಗಿ ಸಣ್ಣದಾಗಿ ತುರ್ಕೋಬೇಕು. ಇದು ಸ್ವಲ್ಪ ಸಣ್ಣದಾಗಿ ತುರ್ಕೊಂಡ್ರೇ ನಮಗೆ ಸ್ಟಫಿಂಗ್ಗೆ ಈಸಿ ಆಗುತ್ತೆ, ಪರೋಟ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ತೊಗೊಂಡಿರೋ ಎಲ್ಲ ಕಾಲಿಫ್ಲವರ್ನು ಈ ಥರ ತುರ್ಕೊಂಡು ರೆಡಿ ಇಟ್ಕೊತಿದ್ದೀನಿ. ನೋಡಿ, ಇದೆಲ್ಲ ಕಾಲಿಫ್ಲವರ್ ತುರ್ಕೊಂಡಿದ್ದೀನಿ. ಈಗ ಈ ಕಾಲಿಫ್ಲವರ್ ಎಲ್ಲ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊತೀನಿ. ಈಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದೇ ಥರ ಮಾಡಿಕೊಂಡ್ರೆ ನಿಮಗೆ ಪರೋಟ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಇದರಲ್ಲಿ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸು ಇದೇ ಥರ ಸಣ್ಣದಾಗಿ ಕಟ್ ಮಾಡಬೇಕು. ಹಾಗೆ 1-3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನೇ ಅದೇ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ನಾವು ಇದರಲ್ಲಿ ಯಾವ ಇಂಗ್ರೀಡಿಯೆಂಟನ್ನು ಮಿಕ್ಸಿಗೆ ಹಾಕಬಾರ್ದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತೊಗೊತಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊತಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಹಚ್ಚಕಾರದ ಪುಡಿ ಹಾಕ್ಕೊತಿದ್ದೀನಿ. ನಾವು ಆವಾಗಲೇ ಶುಂಠಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಚ್ಚಕಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ಸಾಲ್ಟ್ ಇವಾಗಲೇ ಹಾಕ್ಕೊತಾ ಇಲ್ಲ. ಇವಾಗಲೇ ಉಪ್ಪು ಹಾಕಿಬಿಟ್ರೆ ನಾವು ಈರುಳ್ಳಿ ಹಾಕಿರೋದ್ರಿಂದ ಬೇಗ ನೀರು ಒಡೆಯುತ್ತೆ. ಹಾಗಾಗಿ ನಾವು ಸ್ಟಫಿಂಗ್ ಮಾಡೋ ಟೈಮಲ್ಲಿ ಮಾತ್ರ ಸಾಲ್ಟ್ ಹಾಕ್ಕೋಬೇಕು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಸ್ಟಫಿಂಗ್ಗೋಸ್ಕರ ಹಾಕ್ಕೊಂಡಿರೋ ಯಾವ ಇಂಗ್ರೀಡಿಯೆಂಟ್ಸ್ನೂ ಮಿಕ್ಸಿಯಲ್ಲಿ ಹಾಕಿಲ್ಲ. ಎಲ್ಲದೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದೆ. ಮಿಕ್ಸಿಯಲ್ಲಿ ಹಾಕಿದರೆ ತುಂಬ ಬೇಗ ನೀರು ಒಡೆಯುತ್ತೆ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಈ ಸ್ಟಫಿಂಗ್ ಎಲ್ಲ ರೆಡಿಯಾಗೋಗಿದೆ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವು ನೆನೆಸ್ಕೊಂಡಿರೋ ಹಿಟ್ಟು ಆವಾಗಲೇ ತುಂಬ ಸಾಫ್ಟಾಗಿದೆ. ಇದು ಚೆನ್ನಾಗಿ ನೆಂದಿದೆ ಅಲ್ವಾ? ಈಗ ಇದನ್ನು ಬಾಲ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಸಾಫ್ಟಾಗಿದೆ ಹಿಟ್ಟು. ಈ ಹದಕ್ಕೆ ಮಾಡಿಕೊಂಡ್ರೆ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನೆಲ್ಲ ಉಂಡೆಗಳು ರೆಡಿ ಮಾಡ್ಕೊತೀನಿ. ನೋಡಿ, ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳು ರೆಡಿ ಮಾಡ್ಕೋಬೋದು. ಫಸ್ಟಿಗೆ ನಾವು ಈ ಥರ ಎಲ್ಲ ಉಂಡೆಗಳು ಹಾಗೆ ಸ್ಟಫಿಂಗ್ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಪರೋಟಗಳು ತುಂಬಾ ಫಾಸ್ಟಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ, ಎಲ್ಲ ಉಂಡೆಗಳು ರೆಡಿ ಇಟ್ಕೊಂಡಿದ್ದೀನಿ. ಈ ಥರ ಲಟ್ಟಿನ್ಕೆನು ತುಂಬ ಕ್ಲೀನಾಗಿರಬೇಕು. ಇದು ಏನಾದರೂ ಸ್ವಲ್ಪ ತರ್ತರಿ ಇತ್ತು ಅಂದರೆ ನಮಗೆ ಪರೋಟ ಮಾಡಬೇಕಾದ್ರೆ ಹತ್ಕೊಂಬಿಡುತ್ತೆ. ನೋಡಿ, ಈಗ ಸ್ಟಫಿಂಗನ್ನು ನಾವು ರೆಡಿ ಮಾಡ್ಕೊಂಡಿದ್ವಲ್ವ, ಈಗ ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ.
ನೋಡಿ ಸ್ವಲ್ಪನೂ ನೀರು ಹೊಡೆದಿಲ್ಲ, ಹಾಗೆ ಉದುರುದ್ರಾಗಿದೆ ನೋಡಿ. ಈಗ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲನ್ನು ಹಾಕ್ಕೊತಿದ್ದೀನಿ. ಈ ಗರಂ ಮಸಾಲನ್ನು ನಾವು ಲಾಸ್ಟಲ್ಲೇ ಹಾಕ್ಕೋಬೇಕು, ಮುಂಚೆ ಹಾಕಿದರೆ ಸ್ವಲ್ಪ ಕಹಿ ಆಗಿಬಿಡುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ನಾವು ಎಲ್ಲ ಪರೋಟೊ ಮಾಡೋಷ್ಟರೊಳಗೆ ಈ ಸ್ಟಫಿಂಗ್ ಏನಾದರೂ ಸ್ವಲ್ಪ ನೀರು ಹೊಡಿತು ಅಂದರೆ ಸ್ವಲ್ಪ ಇದರಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಪುಡಿ ಪುಡಿ ಆಗುತ್ತೆ. ನೋಡಿ ಇದನ್ನೆಲ್ಲ ಉಪ್ಪೆಲ್ಲ ಕರೆಕ್ಟಾಗಿ ಸೇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ಲೋ ನೋಡ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈಗ ಈ ಉಂಡೆನ ಕಪ್ ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊತ ಹೋಗಬೇಕು. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು, ಸುತ್ತಲೂ ಸ್ವಲ್ಪ ತೆಳ್ಳಗೆ ಬರೋ ಥರ ಶೇಪ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ಈಗ ಇದನ್ನು ಕಪ್ ಶೇಪಲ್ಲಿ ಮಾಡಿಕೊಂಡು ಇದರಲ್ಲಿ ಸ್ಟಫಿಂಗ್ನ ತುಂಬಿಸ್ಕೋಬೇಕು. ನಾವು ಇದರಲ್ಲಿ ಯಾವುದೇ ಥರದ ಪಲ್ಯ ಚಟ್ನಿ ಯೂಸ್ ಮಾಡಲ್ಲಲ್ವ, ಹಾಗಾಗಿ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಸ್ಟಫಿಂಗಿಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ, ನಾವು ಸಪ್ರೇಟಾಗಿ ಏನೂ ಹಾಕ್ಕೊತಾ ಇಲ್ಲಲ್ವಾ, ಬರೀ ಈ ಸ್ಟಫಿಂಗಿಂದನೇ ಇದರಲ್ಲಿ ಟೇಸ್ಟ್ ಬರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಇದರಲ್ಲೇ ಹಾಕ್ಕೋಬೇಕು. ನೋಡಿ ಸ್ಟಫಿಂಗ್ ಎಲ್ಲ ಈ ಥರ ಪ್ರೆಸ್ ಮಾಡಿಕೊಂಡು ಒಳಗಡೆ ಹಾಕಿ ಇದನ್ನೆಲ್ಲ ಸ್ಟಫ್ ಮಾಡ್ಕೊಂಬಿಡ್ಬೇಕು. ಈ ಥರ ಸ್ವಲ್ಪನೂ ಹೊರಗೆ ಬರಲಾರ್ದಂಗೆ ನೀಟಾಗಿ ಸ್ಟಫ್ ಮಾಡ್ಕೊಂಬಿಡ್ಬೇಕು. ನೋಡಿ ಈ ಥರ ಸ್ಟಫ್ ಮಾಡಿ ರೆಡಿ ಇಟ್ಕೋಬೇಕು. ಈಗ ಇದನ್ನು ಯಾವ ಥರ ಪರೋಟ ರೆಡಿ ಮಾಡ್ಕೋಬೇಕೋ ತೋರಿಸ್ತೀನಿ. ನೋಡಿ ಈ ಥರ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ತೊಗೋಬೋದು. ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಬಿಟ್ಟು ತುಂಬ ನಿಧಾನವಾಗಿ ಇದನ್ನು ತಿಕ್ಕೋಬೇಕಾಗುತ್ತೆ. ಪರೋಟ ಇದಕ್ಕೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ, ನಾವು ಒಳಗಡೆ ಸ್ಟಫಿಂಗ್ ಮಾಡಿದ್ವಲ್ವ, ತುಂಬ ಹುಷಾರಾಗಿ ತಿಕ್ಕಬೇಕು. ನೋಡಿ ಇಷ್ಟು ದಪ್ಪ ಇದೆ ನೋಡಿದ್ರ, ಈ ಥರ ದಪ್ಪನೇ ಇರಬೇಕು, ಒಳಗಡೆ ಸ್ಟಫಿಂಗು ಹೊರಗಡೆ ಬರಲಾರ್ದಂಗೆ ತುಂಬ ಹುಷಾರಾಗಿ ಈ ಥರ ಲಟ್ಟಿಸ್ಕೋಬೇಕು. ನೋಡಿ ಈಗ ಇದನ್ನು ಹಂಚ್ ಕಾದಿದೆ, ಅದ್ರ ಮೇಲೆ ಹಾಕ್ಕೊಂಡು ಯಾವ ಥರ ಸುಡಬೇಕೋ ತೋರಿಸ್ತೀನಿ. ಒಂದು ನಿಮಿಷ ಒಂದು ಸೈಡ್ ಸುಟ್ಟಿದ ಮೇಲೆ ಸ್ವಲ್ಪ ಈ ಥರ ತಿರುಗಿಸಿ ನೋಡಿದರೆ ಅದು ತಿರುಗಬೇಕು, ಆ ಟೈಮಲ್ಲಿ ನಾವು ರಿವರ್ಸಲ್ಲಿ ತಿರುಗಿಸಿ ಹಾಕೋಬೇಕು. ಈಗ ಈ ಸೈಡ್ ನಾನು ಬೆಣ್ಣೆ ಹಾಕ್ಕೊತಿದ್ದೀನಿ, ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಜಾಸ್ತಿ ಹಿಡಿಸುತ್ತೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಕಡೆ ಕಂಪ್ಲೀಟಾಗಿ ಸುಡೋ ಥರ ಈ ಥರ ಹಾಕ್ಕೋಬೇಕು. ಎರಡೂ ಸೈಡನ್ನು ನಾನು ಬೆಣ್ಣೆ ಹಾಕ್ಕೊತಿದ್ದೀನಿ. ಈ ಥರ ತುಪ್ಪದಿಂದ ಇಲ್ಲಾಂದರೆ ಬೆಣ್ಣೆಯಿಂದ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಎರಡೂ ಕಡೆಯೂ ಕಂಪ್ಲೀಟಾಗಿ ಈ ಥರ ಸುಟ್ಕೋಬೇಕು. ಸ್ವಲ್ಪನೂ ಸ್ಟಫಿಂಗ್ ಹೊರಗೆ ಬರ್ದಂಗೆ ಎಷ್ಟು ನೀಟಾಗಿ ಬಂದಿದೆ ನೋಡಿದ್ರ. ಈ ಪರೋಟ ಎಷ್ಟು ಫಾಸ್ಟಾಗಿ ರೆಡಿ ಮಾಡ್ಕೊಂಬಿಡ್ಬೋದು ಅಂದರೆ, ಒಂದು ಪರೋಟ ಸುಟ್ಕೊಳ್ಳೋಷ್ಟರೊಳಗೆ ಇನ್ನೂ ಒಂದು ಪರೋಟ ಉಜ್ಜಿಕೊಂಡು ರೆಡಿ ಮಾಡ್ಕೊಂಬಿಡ್ಬೋದು, ಅಷ್ಟು ಫಾಸ್ಟಾಗಿ ರೆಡಿಯಾಗೋಗುತ್ತೆ. ನಾವು ಸ್ಟಫಿಂಗು ಹಾಗೆ ಹಿಟ್ಟು ರೆಡಿ ಇತ್ತು ಅಂದರೆ ತುಂಬಾ ಫಾಸ್ಟಾಗಿ ರೆಡಿ ಆಗೋಗುತ್ತೆ ಈ ಪರೋಟ. ನೋಡಿ ಸೇಮ್ ಅದೇ ಥರ ಇನ್ನೂ ಒಂದು ಪರೋಟನ ಸುಟ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ನೋಡಿದರೆ ಎಷ್ಟು ಫಾಸ್ಟಾಗಿ ರೆಡಿ ಆಗೋಗ್ತಿದೆ ಅಲ್ವಾ ಈ ಗೋಬಿ ಪರೋಟ. ಈ ಗೋಬಿ ಪರೋಟಗೆ ಸೈಡ್ ಡಿಶ್ಶಾಗಿ ಯಾವುದೇ ಥರದ ಪಲ್ಯ ಚಟ್ನಿ ಏನೂ ಬೇಕಾಗಿಲ್ಲ, ಬೇಕಾದರೆ ಸ್ವಲ್ಪ ಮೊಸರಲ್ಲಿ ಸ್ವಲ್ಪ ಚಾಟ್ ಮಸಾಲ ಇಲ್ಲ ಅಂದರೆ ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊಂಡು ಆನಿಯನ್ ಜೊತೆಗೆ ನಂಚ್ಕೊಂಡ್ರೆ ತುಂಬ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಇಷ್ಟು ಟೇಸ್ಟಿಯಾಗಿರುವಂಥ ಗೋಬಿ ಪರೋಟ ನೀವು ಖಂಡಿತ ನಿಮ್ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಯಾವ ವೀಡಿಯೋನು ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು. ನಮ್ಮ ಚಾನಲಲ್ಲಿ ಮತ್ತಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸ್, ಸ್ನ್ಯಾಕ್ಸ್ ರೆಸಿಪೀಸ್, ಇನ್ನೂ ಎಲ್ಲ ಥರದ ರೆಸಿಪೀಸು ಇದೆ. ದಯವಿಟ್ಟು ಪ್ಲೇಲಿಸ್ಟ್ನ ಒಂದು ಸಾರಿ ಓಪನ್ ಮಾಡಿ ನೋಡಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.